ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಒಂದು ಭರ್ಜರಿ ಆದಂತಹ ಗೆಲುವನ್ನು ಕಂಡಿದೆ. ಇನ್ನು ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಕ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬೌಲರ್ ಪರ್ವೇಸ್ ಫಾರೂಕ್ ನಡುವೆ ಒಂದು ಸಣ್ಣ ಫೈಟ್ ಕೂಡ ನಡೆಯಿತು. ಹಾಗಾದರೆ ಇವರಿಬ್ಬರ ನಡುವೆ ನಡೆದಂತಹ ಆ ಸಣ್ಣ ಫೈಟ್ ಹೇಗಿತ್ತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಐ ಪಿ ಎಲ್ ಸೀಸನ್ ಅದರ ಪ್ಲೇ ಆಫ್ ಅಂತಕ್ಕೆ ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತಹ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡು 192 ರನ್ಗಳನ್ನು ಹೊಡೆಯಿತು. ಇನ್ನು ಗೆಲುವಿಗಾಗಿ 193 ರನ್ಗಳ ಗುರಿಯನ್ನು ಪಡೆದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡ 19.2 ಓವರ್ನಲ್ಲಿ 125 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಆರ್ಸಿಬಿ ಎದುರು ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಪಂದ್ಯದಲ್ಲಿ 67 ರನ್ಗಳ ಅಂತರದಲ್ಲಿ ಒಂದು ಹೀನಾಯವಾದಂತಹ ಸೋಲನ್ನ ಕಂಡಿತು ಅಂತಾನೆ ಹೇಳಬಹುದಾಗಿದೆ. ಸನ್ರೈಸರ್ಸ್ ಹೈದರಾಬಾದ್ ಎದುರು ನಡೆದಂತಹ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ ಫಾಫ್ ಡುಪ್ಲೆಸಿಸ್ ಅಜಯ 73 ರನ್ಗಳನ್ನು ಹೊಡೆದರೆ ಕ್ಲೆನ್ ಮ್ಯಾಕ್ಸ್ವೆಲ್ 33 ರನ್ಗಳನ್ನು ಹೊಡೆದರು. ಇನ್ನು ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಕ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬೌಲರ್ ಪರ್ವೇಸ್ ಫಾರೂಕ್ ನಡುವೆ ಒಂದು ಸಣ್ಣ ಫೈಟ್ ಕೂಡ ನಡೆಯಿತು. ಅದು ಆರ್ಸಿಬಿ ಬ್ಯಾಟಿಂಗ್ ಮಾಡುತ್ತಿದ್ದಂತಹ 17ನೇ ಓವರ್ ಆಗಿತ್ತು. ಇನ್ನು 17ನೇ ಓವರ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ಪರ್ವೇಸ್ ಫಾರೂಕಿ ಬೌಲಿಂಗ್ ಮಾಡಲು ಬಂದಿದ್ದರು. ಪರ್ವೇಸ್ ಫಾರೂಕಿ ಮಾಡಿದಂತ 17ನೇ ಓವರ್ನ ಮೊದಲ ಎಸೆತದಲ್ಲಿ ಫಾಫ್ ಡುಪ್ಲೆಸಿಸ್ ಒಂದು ಭರ್ಜರಿ ಫೋರ್ ಅನ್ನು ಹೊಡೆದರು. ಹೀಗೆ ಫಾಫ್ ಡುಪ್ಲೆಸಿಸ್ ತಮ್ಮ ಎಸೆತದಲ್ಲಿ ಒಂದು ಭರ್ಜರಿ ಫೋರ್ ಅನ್ನು ಹೊಡೆಯುತ್ತಿದ್ದಾಗೆ ಪರ್ವೇಸ್ ಫಾರೂಕಿ ಫಾಫ್ ಡುಪ್ಲೆಸಿಸ್ ಅವರನ್ನು ಗುರಾಯಿಸಿ ಕಣಕಲು ಹೋದರು. ಆದರೆ ಫಾಫ್ ಡುಪ್ಲೆಸಿಸ್ ಮಾತ್ರ ಪರ್ವೇಸ್ ಫಾರೂಕಿ ಅವರ ಈ ಕ್ರಿಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ನಾನ್ ಸ್ಟಕರ್ನಲ್ಲಿ ನಿಲ್ಲಿದ್ದಂತ ಕ್ಲೆನ್ ಮ್ಯಾಕ್ಸ್ವೆಲ್ಗೆ ಪರ್ವೇಸ್ ಫಾರೂಕಿ ಅವರ ಈ ವರ್ತನೆ ಇಷ್ಟವಾಗಲಿಲ್ಲ. ಹೀಗಾಗಿ ಕ್ಲೆನ್ ಮ್ಯಾಕ್ಸ್ವೆಲ್ ಪರ್ವೇಸ್ ಫಾರೂಕಿ ಜೊತೆ ಮಾತಿನ ವಾಗ್ವಾದಕ್ಕೆ ಇಳಿದರು. ಆದರೆ ಈ ಸಂದರ್ಭದಲ್ಲಿ ಫಾಫ್ ಡುಪ್ಲೆಸಿಸ್ ಮತ್ತು ಅಂಪೈರ್ ನಡುವೆ ಬಂದು ಇವರಿಬ್ಬರ ಫೈಟ್ ಅನ್ನ ತಿಳಿಗೊಳಿಸಿದರು ಅಂತಾನೆ ಹೇಳಬಹುದಾಗಿದೆ. ಇನ್ನು ಪರ್ವೇಸ್ ಫಾರೂಕಿ ಮಾಡಿದಂತಹ ಕೊನೆಯ ಓವರ್ನಲ್ಲಿ ಆರ್ಸಿಬಿ ತಂಡದ ಪರವಾಗಿ ದಿನೇಶ್ ಕಾರ್ತಿಕ್ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಆರ್ಸಿಬಿಯ ಮೊತ್ತವನ್ನು 190 ಗಡಿಯನ್ನು ದಾಟಿಸಿದರು. ಹೀಗೆ ಆರ್ಸಿಬಿಯ ಕ್ಯಾಪ್ಟನ್ ಅನ್ನ ಕೆಣಕಿದಂತಹ ಪರ್ವೇಸ್ ಫಾರೂಕಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ದಿನೇಶ್ ಕಾರ್ತಿಕ್ ತಕ್ಕ ಉತ್ತರವನ್ನು ನೀಡಿದರು ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಆರ್ಸಿಬಿ ಐ ಪಿ ಎಲ್ ಸೀಸನ್ ಹದಿನೈದರ ಪ್ಲೇ ಆಫ್ ಹಂತಕ್ಕೆ ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.